ಕೇಸಿಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದ್ದಂತಹ ಆಪರೇಷನ್ ಕಮಲಕ್ಕೆ ಮಧ್ಯಂತರ ಬ್ರೇಕ್ ಬಿತ್ತ ಅನ್ನುವಂತ ಪ್ರಶ್ನೆ ಈಗ ಹೇಳ್ತಾ ಇದೆ. ಯಾಕಂದ್ರೆ ಯಾವೊಬ್ಬ ಬಿಜೆಪಿ ನಾಯಕರು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಬಹಿರಂಗವಾಗಿ ಹೇಳ್ತಾ ಇರಲಿಲ್ಲ ಕೂಡ. ಆದ್ರೆ ತೆರೆಮರೆಯಲ್ಲಿ ಆ ಕಸರತ್ತು ನಡೆಸ್ತಾ ಇತ್ತು. ಆದ್ರೆ ಈಗ ಮತ್ತೆ ಏಕಾಂಗಿಯಾದ ರಮೇಶ್ ಜಾರಕಿಹೊಳಿ, ಕೇವಲ ಹಿಟ್ ಅಂಡ್ ರನ್ ಕೇಸ್ ಆಗ್ತಾ ಇದೆಯಾ ರಮೇಶ್ ಜಾರಕಿಹೊಳಿ ಅವರ ನಡೆ, ಇದು ಸಾಕಷ್ಟು ಪ್ರಶ್ನಾರ್ಥಕವಾಗಿಯೂ ಕೂಡ ಕಾಡ್ತಾ ಇದೆ. ಸಚಿವ ಸ್ಥಾನ ವಾಪಸ್ ಯೂಟರ್ನ್ ಹೊಡೆದು ತಮ್ಮ ಮನಸ್ಸನ್ನ ಬದಲಾಯಿಸ್ಬಿಟ್ರ ಗೋಕಾಕ್ ಸಾಹುಕಾರ್. ಸರ್ಕಾರ ಸ್ಥಾಪನೆ ಆದಾಗಿನಿಂದಾನು ಕೂಡ ಸರ್ಕಾರದಿಂದವೇ ಅಂತರವನ್ನ ಕಾಯ್ಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಇದೀಗ ಅವರ ನಿವಾಸದತ್ತ, ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ನತ್ತ ತಲೆ ಹಾಕ್ತಾ ಇಲ್ಲ. ರಮೇಶ್ ಜಾರಕಿಹೊಳಿಯ ಆಪ್ತರು ಯಾರ್ಯಾರ ಜೊತೆ ಇದ್ರು ಅವರೆಲ್ಲರೂ ಕೂಡ ಇದೀಗ ದೂರ ದೂರ ಆಗ್ತಾ ಇದ್ದಾರೆ. ಕೈ ತನೆ ಮೈತ್ರಿ ಸರ್ಕಾರದಲ್ಲಿ ಮತ್ತೊಮ್ಮೆ ಮಂತ್ರಿ ಸ್ಥಾನ ಸಿಗುತ್ತಾ ಅವರಿಗೆ? ಹಾಗಾಗಿ ಅವರು ಕೂಡ ಆಪರೇಷನ್ ಕಮಲದಿಂದ ದೂರ ಸರಿತಾ ಇದ್ದಾರೆ, ಏಕಾಂಗಿ ಆಗಿದ್ದಾರೆ. ಯಾಕೆಂದ್ರೆ ಅವ್ರ ಜೊತೆ ಇದ್ದಂಥ ಬೇರೆಲ್ಲ ಶಾಸಕರು ಅವ್ರಿಗೆ ಸಿಗ್ತಾ ಇಲ್ಲ, ಸಂಪರ್ಕಕ್ಕೆ ಜೊತೆಗೆ ಸಾಥ್ ಕೊಡ್ತಾ ಇಲ್ಲ. ರಾಜೀನಾಮೆ ಅಂತೂ ದೂರದ ಮಾತು. ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಈಗಾಗಲೇ ರಾಜೀನಾಮೆ ಮಾತು ಕೂಡ ಆಡಿದ್ದಾರೆ. 23ನೇ ತಾರೀಕಿನ ನಂತರ ಆಗ್ತಾ ಇತ್ತು ಅಂತಾದರೆ ಫಲಿತಾಂಶ ಬಂದು ತುಂಬ ದಿನ ಆಯಿತು, ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ. ಸೊ ಹೀಗಿದ್ದಾಗ ಏನು ಮಾಡ್ತಾರೆ ರಮೇಶ್ ಜಾರಕಿಹೊಳಿ? ಹಳೆಯ ಮನೆಯ ಕದವನ್ನೇ ತಟ್ತಾರಾ? ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೆವೆನ್ ಮಿನಿಸ್ಟರ್ ನಿವಾಸದಲ್ಲಿಯೂ ಕೂಡ ಅವರ ಆಪ್ತರು ಅಂದರೆ ಅವರ ಜೊತೆ ಸಮಾನ ಮನಸ್ಕರು, ರಾಜೀನಾಮೆ ಕೊಡುವಂಥವ್ರು, ಸರ್ಕಾರವನ್ನು ಉರುಳಿಸೋದಕ್ಕೆ ರಾಜೀನಾಮೆ ಕೊಡುವಂಥವ್ರು ಯಾರು ಕೂಡ ಅವರ ಜೊತೆ ಈಗ ಎಡಬಲದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಈ ಆಪರೇಷನ್ ಕಮಲಕ್ಕೆ ಮಧ್ಯಂತರ ಬ್ರೇಕ್ ಬಿತ್ತ. ಯಾಕೆಂದರೆ ಬಿಜೆಪಿಯ ನಾಯಕರು ಕೂಡ ಹೇಳಿದ್ದಾರೆ, ಹೈಕಮಾಂಡ್ನಿಂದ ಆದೇಶ ಕೂಡ ಇದೆ, ಎಲ್ಲವೂ ಸಿದ್ಧವಾಗದ ಹೊರತು ಯಾವುದಕ್ಕೂ ಕೈ ಹಾಕಿ ಕೈ ಸುಟ್ಕೊಳ್ಳೋದು ಬೇಡ ಅನ್ನುವಂಥದ್ದು. ಸೊ ಹಾಗಾಗಿ ಈ ಕಾನ್ಸಂಟ್ರೇಷನನ್ನು ಕಡಿಮೆ ಮಾಡಿ. ಯಾಕಂದರೆ ಈಗಷ್ಟೇ ಎರಡನೇ ಬಾರಿಗೆ ಅಭೂತಪೂರ್ವ ಜಯದೊಂದಿಗೆ ಕೇಂದ್ರದಲ್ಲಿ ಸರ್ಕಾರ ಮುನ್ನಡೀತಾ ಇದೆ, ಬಿಜೆಪಿ ಹಾಗೆ NDA ಕೂಟದ್ದು. ಸೊ ಹಾಗಾಗಿ ಈಗ ರಾಜ್ಯದಲ್ಲಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರೆ ಮುಜುಗರ ಅನುಭವಿಸಬಹುದು. ದೇಶದ, ಕೇವಲ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆಯ ದೃಷ್ಟಿಯಲ್ಲಿ ಬಿಜೆಪಿಯ ಬಗ್ಗೆ ಬೇರೆಯದ್ದೇ ರೀತಿಯ ಮೆಸೇಜ್ ಪಾಸ್ ಆಗಬಹುದು. ಸೊ ಹಾಗಾಗಿ ಆ ಒಂದು ಆಪರೇಷನ್ ಕಮಲ ಅನ್ನುವಂತಹ ಜೇನುಗೂಡಿಗೆ ಕಲ್ಲು ಹೊಡೆಯೋದು ಬೇಡ ಅನ್ನುವಂಥದ್ದನ್ನು ಈಗಾಗಲೇ ಹೈಕಮಾಂಡ್ ಕೂಡ ಒಂದು ಸೂಕ್ಷ್ಮವಾಗಿ ಸ್ಪಷ್ಟಪಡಿಸಿದೆ. ಆದರೆ ಇದು ತೆರೆಮರೆಯಲ್ಲಿ ನಡೆಯುತ್ತಾ ಅಥವಾ ಮೇಲ್ನೋಟಕ್ಕೆ ಮಾತ್ರನ ಅನ್ನೋದು ಕೂಡ ಇನ್ನು ಗೊತ್ತಿಲ್ಲದೆ ಇರುವಂಥ ವಿಷಯ, ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಅಂತಾರಲ್ಲ ಹಾಗೆ. ಸೊ ಹಾಗಾಗಿ ಆಪರೇಷನ್ ಕಮಲ ಮಧ್ಯಂತರ ಬ್ರೇಕ್ ಇದೆಯಾ? ಸೊ ಈಗ ರಮೇಶ್ ಜಾರಕಿಹೊಳಿ ನಡೆ ಏನು? ವಾಪಸ್ ತಮ್ಮ ಪಕ್ಷದ ನಾಯಕರನ್ನು ಹಿಡಿದು ಮತ್ತೆ ಮೇಲೆ ಬರ್ತಾರಾ? ಮತ್ತೊಮ್ಮೆ ಸಚಿವ ಸ್ಥಾನವನ್ನು ಅಲಂಕರಿಸ್ತಾರಾ? ಸೊ ಒಂದು ಒಳ್ಳೆ ಹುದ್ದೆಯನ್ನು ಕೊಟ್ಟರೆ ಯಾಕೆ ತಾನೇ ಬೇರೆ ಆಪರೇಷನ್ ಆಗ್ತಾರೆ, ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಇದೀಗ ಸ್ವಪಕ್ಷದಲ್ಲೇ ಮೂಡಿರೋದ್ರಿಂದ ಅವರನ್ನು ತಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರುವಂತಹ ಭರವಸೆಗಳು ಇದೀಗ ಅವರಿಗೆ ಸಿಕ್ಕಿದೆಯಾ ಅನ್ನುವಂಥದ್ದು ನೋಡಬೇಕಾಗಿದೆ.